ನಮಸ್ಕಾರ, ಬಿಪಿ 9 ನ್ಯೂಸ್ಗೆ ಸ್ವಾಗತ. ನಾನು ಮಹೇಶ್ ಹೆಗಡೆ. ನಿಜಕ್ಕೂ ಈ ಕಾರಣಕ್ಕೆ ಸಿದ್ದರಾಮಯ್ಯ ಕನ್ನಡಾಂಬೆಯ ಸುಪುತ್ರ. ನಾವು ಎಲ್ಲ ವಿಚಾರದಲ್ಲೂ ರಾಜಕೀಯ ಟೀಕೆ ವಿಮರ್ಶೆ ಮಾಡುವುದು ಸರಿಯಲ್ಲ. ಆಡಳಿತ ಹಿಡಿದ ನಾಯಕರು ಎಲ್ಲಿ ಮೆಚ್ಚಲೇಬೇಕಾದಂಥ ಕಾರ್ಯವನ್ನು ಕಾರ್ಯರೂಪಕ್ಕೆ ತರ್ತಾರೋ ಅಲ್ಲೆಲ್ಲ ಎಸ್ ಯು ಆರ್ ರೈಟ್ ಎಂದು ಆತ್ಮಸ್ಥೈರ್ಯ ತುಂಬುವುದು ನಮ್ಮೆಲ್ಲರ ಕರ್ತವ್ಯ. ನಾನು ಇವತ್ತು ನಿಮ್ಮ ಮುಂದೆ ನಿಜಕ್ಕೂ ಸಿದ್ದರಾಮಯ್ಯ ಈ ಕಾರಣಕ್ಕೆ ಕನ್ನಡಾಂಬೆಯ ಸುಪುತ್ರ ಎಂದೇಳಲು ಮೊನ್ನೆ ಸುವರ್ಣ ಸೌಧದಲ್ಲಿ ಕನ್ನಡಾಂಬೆಯ ಕೂಸೊಂದು ಸದ್ದು ಮಾಡಿತ್ತು. ಅದೇನಪ್ಪ ಅಂತೀರಾ? ಸಚಿವ ಸಂಪುಟದ ಮಂತ್ರಿಗಳು, ಸರ್ಕಾರಿ ಅಧಿಕಾರಿಗಳು ತಮ್ಮ ಮಕ್ಕಳನ್ನ ಕಡ್ಡಾಯವಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿಸಲೇಬೇಕೆಂಬ ಕಾನೂನನ್ನ ತರಲಿಕ್ಕೆ ಸಿದ್ದರಾಮಯ್ಯ ಸೊಲ್ಲೆತ್ತಿದ್ರು. ನಿಜಕ್ಕೂ ಈ ಕಾನೂನು ಇದೆಯಲ್ಲ, ಕನ್ನಡ ನಾಡಿನ ಜನತೆ ಮೆಚ್ಚಲೇಬೇಕಾದಂತಹ ಕಾನೂನು. ಯಾಕಂದ್ರೆ ಈ ನಾಡಿನ ಭಾಷೆ ಪರಕೀಯ ಭಾಷೆಯ ಹಾವಳಿಗೆ ನಲುಕದಂತೆ ಕಾಪಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ತರಲಿಕೊಟ್ಟಂತಹ ಈ ಕಾನೂನು ಇದೆಯಲ್ಲ, ಕನ್ನಡ ಭಾಷೆಯ ಉಳಿವಿಗೆ ಮಹತ್ತರವಾದಂತಹ ಕಾನೂನು. ಈ ಅವಶ್ಯಕತೆಯನ್ನ ಸಿಎಂ ಸಿದ್ದರಾಮಯ್ಯನವರು ಜಾರಿಗೆ ತರ್ತಾರೋ ಬಿಡ್ತಾರೋ ಅನ್ನೋದು ಬೇರೆ ವಿಚಾರ. ಆದ್ರೆ ಈ ನಾಡಿನ ಉಳಿವಿನ ವಿಚಾರಕ್ಕಾಗಿ ಈ ಕಾನೂನನ್ನ ಜಾರಿಗೆ ತರಬೇಕು ಅನ್ನುವ ಸಿದ್ದರಾಮಯ್ಯನವರ ಮನಸ್ಥಿತಿ ಇದೆಯಲ್ಲ, ಅದಕ್ಕೆ ವಿ ಹ್ಯಾವ್ ಅಪ್ರಿಷಿಯೇಟ್ ದಟ್. ಗುಡ್ ಲಕ್ ಸಿದ್ದರಾಮಯ್ಯನವರೇ, ಈ ಕಾನೂನು ಆದಷ್ಟು ಬೇಗ ಜಾರಿಯಾಗಲಿ. ಸುದ್ದಿ ಕೊಟ್ಟಿದ್ದು ನಾನು ಮಹೇಶ್ ಹೆಗಡೆ, ಬಿಪಿ 9 ನ್ಯೂಸ್. ನಮಸ್ಕಾರ.